ನಮಸ್ತೆ ದೀಪಗಳು ಅಂದರೆ ಮಣ್ಣಿನ ದೀಪ ಬೆಳ್ಳಿ ದೀಪ ಹಿತ್ತಾಳೆ ಪಂಚಲೋಹ ಮತ್ತು ಕಬ್ಬಿಣದಲ್ಲೆಲ್ಲ ಸಿಗುತ್ತೆ ಯಾವ ದೀಪವನ್ನು ಹಚ್ಚಿದ್ರೆ ಮುಖ್ಯವಾಗಿ ಏನು ಫಲ ಸಿಗುತ್ತೆ ಅಂತ ಸರಳವಾಗಿ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮೊದಲನೇದಾಗಿ ಮಣ್ಣಿನ ದೀಪ ಮಣ್ಣಿನ ದೀಪ ಹಚ್ಚೋದ್ರಿಂದ ಪೀಡೆಗಳು ದೂರ ಆಗುತ್ತೆ ಮತ್ತು ದೈವ ಆಶೀರ್ವಾದ ಸಿಗುತ್ತೆ ನೀವು ಮನೆಯಲ್ಲಿ ಎಷ್ಟೇ ದೀಪ ಹಚ್ಚಿದ್ರೂ ಸಹ ಅದರಲ್ಲಿ ಒಂದು ದೀಪ ಮಣ್ಣಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಎರಡನೇದಾಗಿ ಬೆಳ್ಳಿ ದೀಪ ಬೆಳ್ಳಿ ದೀಪ ಹಚ್ಚಿದ್ರೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಮೂರನೇದು ಪಂಚಲೋಹ ದೀಪ ಪಂಚಲೋಹ ದೀಪವನ್ನು ಹಚ್ಚೋದ್ರಿಂದ ದೇವತೆಗಳ ವಶೀಕರಣ ಆಗುತ್ತೆ ದೇವತೆಗಳ ಆಶೀರ್ವಾದ ಸಿಗುತ್ತೆ ನಾಲ್ಕನೆಯದು ಹಿತ್ತಾಳೆ ದೀಪ ಹಿತ್ತಾಳೆ ದೀಪದಲ್ಲಿ ತುಂಬಾ ಅಂದ್ರೆ ತುಂಬಾ ಡಿಸೈನ್ಗಳು ಬರುತ್ತೆ ಒಟ್ಟಾಗಿ ಹಿತ್ತಾಳೆ ದೀಪ ಹಚ್ಚೋದ್ರ ಫಲ ಮನೆಯ ಸದಸ್ಯರ ಆರೋಗ್ಯ ಚೆನ್ನಾಗಿರುತ್ತೆ ಐದನೇದಾಗಿ ಕಬ್ಬಿಣದ ದೀಪ ಈ ಕಬ್ಬಿಣದ ದೀಪದಲ್ಲಿ ದೀಪ ಹಚ್ಚೋದ್ರಿಂದ ಎಲ್ಲಾ ತರಹದ ಶನಿ ದೋಷಗಳು ಸಹ ದೂರ ಆಗುತ್ತೆ ಆದ್ರೆ ಮನೆಯಲ್ಲಿ ಈ ಕಬ್ಬಿಣದ ದೀಪ ಹಚ್ಚೋದು ಬೇಡ ನಿಮಗೆ ಶನಿ ದೋಷ ಇದೆ ಅಂದ್ರೆ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಕಬ್ಬಿಣದ ದೀಪದಲ್ಲಿ ಎಳ್ಳು ಬತ್ತಿಯನ್ನ ಹಚ್ಚಿ ಬರಬಹುದು ದೇವರ ಮನೆಯಲ್ಲಿ ಒಂದು ಮೂರು ಐದು ಈ ರೀತಿ ಬೆಸ ಸಂಖ್ಯೆಯಲ್ಲಿ ದೀಪ ಹಚ್ಚಬೇಕು ದೀಪ ತಾನಾಗೆ ಬತ್ತಿ ಎಲ್ಲಾ ಉರಿದೋಗಿ ದೀಪ ಕಪ್ಪಾಗಿ ಆರೋದಕ್ಕೆ ಬಿಡಬಾರ್ದು ಕನಿಷ್ಠ ಒಂದು ಗಂಟೆಗಳ ನಂತರ ದೀಪವನ್ನ ನಾವೇ ತಣ್ಣಗೆ ಮಾಡಬೇಕು ದೀಪ ತಣ್ಣಗ ಮಾಡೋದಕ್ಕಿಂತ ಮುಂಚೆ ಅನುಸರಿಸಬೇಕಾದ ಒಂದು ಸಣ್ಣ ನಿಯಮ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ವಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ನೋಡಿ ಇನ್ನು ನಿರಂತರವಾಗಿ ದೀಪ ಹಚ್ಚುವವರು ಇದ್ರೆ ಯಾವಾಗ್ಲೂ ಎಣ್ಣೆ ಇರೋ ತರ ನೋಡ್ಕೊಳ್ಳಿ ಬತ್ತಿಯನ್ನ ಆಗಾಗ ಗಮನಿಸ್ತಾ ಇರಬೇಕು ಗಾಳಿಗೆ ಆರೋಗ್ಯ ಸಾಧ್ಯತೆ ಇದೆ ಅಂದ್ರೆ ಗ್ಲಾಸ್ ಗ್ಲಾಸ್ ತರ ಬರುತ್ತೆ ದೀಪಕ್ಕೆ ಅದನ್ನ ಹಾಕಿಡಿ ಈ ಒಳ್ಳೆ ಮಾಹಿತಿಯನ್ನ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನ ನೋಡೋಣ ಧನ್ಯವಾದಗಳು